ಓಂ ಶಾಂತಿ ಮುರುಳಿ ದಿನಾಂಕ ಒಂಬತ್ತು ಎರಡು ಎರಡ್ ಸಾವಿರದ ಹತ್ತೊಂಬತ್ತು ಶಿವ ಭಗವಾನ್ ವಾಚ್ ಮಧುರ ಮಕ್ಕಳೇ ನೀವೀಗ ನಿಮ್ಮ ತನು ಮನದನದಿಂದ ಸತ್ಯ ಆತ್ಮಿಕ ಸೇವೆಯನ್ನು ಮಾಡಬೇಕು ಆತ್ಮಿಕ ಸೇವೆಯಿಂದ ಭಾರತ ಚಿನ್ನದ ಯುಗ ಆಗಿಬಿಡುತ್ತದೆ ಪರಮಾತ್ಮ ತಂದೆ ಕಬ್ಬಿಣದ ಸಮಾನ ಆಗಿರುವ ಈ ಭಾರತವನ್ನು ಚಿನ್ನದ ಯುಗವನ್ನಾಗಿ ಮಾಡಲು ಬಂದಿದ್ದಾರೆ ಪರಮಾತ್ಮ ತಂದೆ ಸ್ವಯಂ ಸ್ವರ್ಗದ ರಚಯಿತ ಆಗಿದ್ದಾರೆ ಸ್ವರ್ಗದ ರಚಯಿತ ಆದಂತಹ ಪರಮಾತ್ಮ ತಂದೆ ಭಾರತವನ್ನು ಚಿನ್ನದ ಯುಗವನ್ನಾಗಿ ಮಾಡುವುದಕ್ಕೋಸ್ಕರ ಈ ಸೃಷ್ಟಿಗೆ ಬಂದಿದ್ದಾರೆ ಮಕ್ಕಳಾದ ನಾವು ಪರಮಾತ್ಮ ತಂದೆಯ ಈ ಕಾರ್ಯದಲ್ಲಿ ಸಹಯೋಗವನ್ನು ನೀಡಬೇಕು ಪರಮಾತ್ಮನ ಮಕ್ಕಳಾದ ನಾವೀಗ ನಮ್ಮ ತನು ಮನ ಧನವನ್ನು ಭಾರತವನ್ನು ಸ್ವರ್ಗವನ್ನಾಗಿ ಮಾಡುವಂತಹ ಈ ಕಾರ್ಯದಲ್ಲಿ ಸಫಲ ಮಾಡಬೇಕು ಪರಮಾತ್ಮನ ಸಂತಾನರಾದ ನಾವು ಈಗ ಆತ್ಮಿಕ ಸೇವೆಯನ್ನು ಮಾಡಬೇಕು ಅದಕ್ಕೋಸ್ಕರ ನಮ್ಮ ತನು ಮನ ಧನದ ಮೂಲಕ ಭಾರತವನ್ನು ಸ್ವರ್ಗವನ್ನಾಗಿ ಮಾಡುವುದಕ್ಕೋಸ್ಕರ ಸರ್ವ ಆತ್ಮರ ಸೇವೆಯನ್ನು ಮಾಡಬೇಕಾಗಿದೆ ಈ ಆತ್ಮಿಕ ಸೇವೆಯಿಂದ ಭಾರತ ಪುನಃ ಚಿನ್ನದ ಯುಗ ಆಗುತ್ತದೆ ಈಗ ಈ ಜಗತ್ತು ಕಬ್ಬಿಣದ ಯುಗ ಆಗಿದೆ ಅದಕ್ಕೆ ಕಾರಣ ಏನು ಅಂದರೆ ಜಗತ್ತಿನಲ್ಲಿರುವ ಎಲ್ಲ ಆತ್ಮರೂ ಕೂಡ ಕಬ್ಬಿಣದ ಸಮಾನ ಆಗಿದ್ದಾರೆ ಕಲ್ಲು ಬುದ್ಧಿಯವರಾಗಿದ್ದಾರೆ ಈಗ ಪರಮಾತ್ಮ ತಂದೆ ನಮ್ಮನ್ನು ಪಾರಸದ ಸಮಾನ ಚಿನ್ನದ ಸಮಾನ ಮಾಡಲು ಬಂದಿದ್ದಾರೆ ನಮ್ಮ ಬುದ್ಧಿಯನ್ನು ನಾವೀಗ ಚಿನ್ನದ ಸಮಾನ ಮಾಡಿಕೊಳ್ಳಬೇಕು ಮತ್ತು ಜಗತ್ತಿನಲ್ಲಿರುವ ಸರ್ವ ಆತ್ಮರನ್ನೂ ಕೂಡ ಚಿನ್ನದ ಸಮಾನ ಮಾಡುವಂತಹ ಸೇವೆಯನ್ನು ಮಾಡಬೇಕು ಯಾವಾಗ ಸರ್ವರ ಬುದ್ಧಿ ಚಿನ್ನದ ಸಮಾನ ಆಗುತ್ತದೆಯೋ ಆಗ ಪುನಃ ಈ ಸೃಷ್ಟಿಯಲ್ಲಿ ಚಿನ್ನದ ಯುಗದ ನಿರ್ಮಾಣ ಆಗುತ್ತದೆ ಭಾರತ ಚಿನ್ನದ ಯುಗ ಅಂದರೆ ಸತ್ಯಯುಗ ಆಗಿಬಿಡುತ್ತದೆ ಪ್ರಶ್ನೆ ನಿಶ್ಚಿಂತರಾಗಿ ಇರುವುದಕ್ಕೋಸ್ಕರ ಸದಾ ನಮಗೆ ಯಾವ ಮಾತು ನೆನಪಿನಲ್ಲಿ ಇರಬೇಕು ಯಾವಾಗ ನಾವು ನಿಶ್ಚಿಂತ ಆತ್ಮರಾಗಿ ಇರಲು ಸಾಧ್ಯ ನಾವೀಗ ಸರ್ವ ಚಿಂತೆಯಿಂದ ಮುಕ್ತ ಆಗಲು ಸದಾ ನಮಗೆ ಯಾವ ಮಾತು ನೆನಪಿನಲ್ಲಿ ಇರಬೇಕು ಉತ್ತರ ನಿಶ್ಚಿಂತರಾಗಿ ಇರುವುದಕ್ಕೋಸ್ಕರ ಸದಾ ನಮಗೆ ನೆನಪಿನಲ್ಲಿ ಇರಬೇಕು ಈ ನಾಟಕ ಕರೆಕ್ಟ್ ಆಗಿ ಮಾಡಲ್ಪಟ್ಟಿದೆ ಈ ನಾಟಕದಲ್ಲಿ ಯಾವ ಸಮಯದಲ್ಲಿ ಯಾವ ದೃಶ್ಯ ನಡೆಯಬೇಕೋ ಕರೆಕ್ಟ್ ಆಗಿ ಅದೇ ದೃಶ್ಯ ಆ ಸಮಯದಲ್ಲಿ ನಡೆಯುತ್ತಾ ಇದೆ ಯಾವ ಪಾತ್ರಧಾರಿಗಳು ಎಂತಹ ಪಾತ್ರವನ್ನು ಮಾಡಬೇಕು ಅವರು ತಮ್ಮ ಪಾತ್ರವನ್ನು ಸರಿಯಾಗಿ ಮಾಡುತ್ತಿದ್ದಾರೆ ಈ ನಾಟಕ ಕರೆಕ್ಟ್ ಆಗಿ ನಡೆಯುತ್ತಿದೆ ಅನ್ನುವ ಮಾತು ಸ್ಮೃತಿಯಲ್ಲಿ ಇದ್ದಾಗ ನಾವು ನಿಶ್ಚಿಂತರಾಗಿರಲು ಸಾಧ್ಯ ಒಂದು ವೇಳೆ ನಾಟಕ ಅನ್ನುವ ಶಬ್ದವನ್ನು ನಾವು ಮರೆತು ಬಿಟ್ಟರೆ ಏಕೆ ಹೀಗೆ ಆಗುತ್ತಾ ಇದೆ ಏಕೆ ಇಂತಹ ಪರಿಸ್ಥಿತಿ ಬಂದಿದೆ ಇವರು ಏಕೆ ಹೀಗೆ ಮಾಡುತ್ತಿದ್ದಾರೆ ಅನ್ನುವ ಅನೇಕ ಪ್ರಶ್ನೆಗಳು ಮನಸ್ಸಿನಲ್ಲಿ ಹುಟ್ಟಿಕೊಳ್ಳುತ್ತದೆ ಆಗ ನಾವು ಅನೇಕ ಪ್ರಕಾರದ ಚಿಂತೆಯನ್ನು ಮಾಡುತ್ತೇವೆ ಈಗ ಸರ್ವ ಪ್ರಕಾರದ ಚಿಂತೆಯಿಂದ ಮುಕ್ತಾಗಿ ನಿಶ್ಚಿಂತರಾಗಿ ಇರುವುದಕ್ಕೋಸ್ಕರ ಈ ನಾಟಕ ಕರೆಕ್ಟ್ ಆಗಿ ನಡೆಯುತ್ತಾ ಇದೆ ಅನ್ನುವ ಮಾತನ್ನು ಬುದ್ಧಿಯಲ್ಲಿಟ್ಟುಕೊಳ್ಳಬೇಕು ನಾಟಕದ ಅನುಸಾರ ಏನೆಲ್ಲ ಆಗುತ್ತಿದೆಯೋ ಅದು ಸರಿಯಾಗೇ ಆಗುತ್ತಾ ಇದೆ ಎಲ್ಲರೂ ಕರೆಕ್ಟ್ ಆಗಿ ತಮ್ಮ ಪಾತ್ರವನ್ನು ಅಭಿನಯ ಮಾಡುತ್ತಿದ್ದಾರೆ ಈ ನಾಟಕದ ಅನುಸಾರ ಏನಾಗುತ್ತಿದೆಯೋ ಅದರಲ್ಲಿ ಕಲ್ಯಾಣವೇ ಸಮಾವೇಶ ಆಗಿದೆ ನಾಟಕ ಕೂಡ ಕಲ್ಯಾಣಕಾರಿಯಾಗಿದೆ ಇಲ್ಲಿ ಯಾರ ಅಕಲ್ಯಾಣವೂ ಆಗುತ್ತಾ ಇಲ್ಲ ಎಲ್ಲವೂ ಒಳ್ಳೆಯದೇ ಆಗುತ್ತಾ ಇದೆ ಎಲ್ಲವೂ ಸರಿ ಆಗುತ್ತಿದೆ ಅನ್ನುವ ಮಾತು ಸದಾ ನಮ್ಮ ಸ್ಮೃತಿಯಲ್ಲಿ ಇರಬೇಕು ಒಂದು ವೇಳೆ ನಾಟಕದ ಮಾತನ್ನು ಸ್ಮೃತಿಯಲ್ಲಿ ಇಟ್ಟುಕೊಂಡಿಲ್ಲ ಅಂದರೆ ನಾವು ನಿಶ್ಚಿಂತರಾಗಿರಲು ಸಾಧ್ಯ ಇಲ್ಲ ಆದರೆ ಮಕ್ಕಳಾದ ನಾವೀಗ ಇನ್ನೂ ನಿಶ್ಚಿಂತರಾಗಿ ಇಲ್ಲ ಏಕೆಂದರೆ ಇನ್ನೂವರೆಗೂ ನಾವು ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಂಡಿಲ್ಲ ಯಾವಾಗ ನಾವು ಕರ್ಮ ಬಂಧನದಿಂದ ಮುಕ್ತ ಆಗುತ್ತೇವೆ ಕರ್ಮ ಮಾಡುತ್ತಿದ್ದರೂ ಕೂಡ ಕರ್ಮದಿಂದ ಭಿನ್ನಾಗಿ ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳುತ್ತೇವೆ ಆಗ ನಾವು ನಿಶ್ಚಿಂತರಾಗಿ ಇರಲು ಸಾಧ್ಯ ಈಗ ಇನ್ನೂ ನಾವು ಸಂಪೂರ್ಣ ಕರ್ಮಾತೀತ ಸ್ಥಿತಿಯನ್ನು ತಲುಪಿಲ್ಲ ಅದಕ್ಕೋಸ್ಕರ ಸಂಪೂರ್ಣ ರೂಪದಲ್ಲಿ ನಾವು ನಿಶ್ಚಿಂತರಾಗಿ ಇಲ್ಲ ಯಾವಾಗ ನಾವು ನಿಶ್ಚಿಂತರಾಗಿ ಇರುತ್ತೇವೋ ಆಗ ನಾವು ಸದಾ ಖುಷಿಯಲ್ಲಿ ಇರಲು ಸಾಧ್ಯ ಯಾವಾಗ ನಾವು ಬಹಳ ಚೆನ್ನಾಗಿ ಯೋಗವನ್ನು ಮಾಡುತ್ತೇವೋ ಆಗ ನಾವು ನಿಶ್ಚಿಂತರಾಗಿ ಇರುತ್ತೇವೆ ನಮಗೆ ಯಾವುದೇ ಪ್ರಕಾರದ ಚಿಂತೆ ಇರಬಾರದು ಸರ್ವ ಚಿಂತೆಗಳಿಂದ ಮುಕ್ತಾಗಿ ನಾವು ನಿಶ್ಚಿಂತರಾಗಿ ಇರಬೇಕು ಅಂದರೆ ನಾವು ಯೋಗಿಗಳಾಗಿ ಬಹಳ ಚೆನ್ನಾಗಿ ಯೋಗವನ್ನು ಮಾಡಬೇಕು ಯೋಗಿ ಮಕ್ಕಳು ಎಂದೂ ಕೂಡ ಬಚ್ಚಿಟ್ಟುಕೊಳ್ಳಲು ಸಾಧ್ಯ ಇಲ್ಲ ಜ್ಞಾನಿಗಳು ಕೂಡ ಎಂದು ಬಚ್ಚಿಟ್ಟುಕೊಳ್ಳಲು ಸಾಧ್ಯ ಇಲ್ಲ ಈ ನಾಟಕ ಜ್ಞಾನಿ ಮಕ್ಕಳನ್ನು ಮತ್ತು ಯೋಗಿ ಮಕ್ಕಳನ್ನು ಅವಶ್ಯವಾಗಿ ಜಗತ್ತಿನ ಮುಂದೆ ಪ್ರಸಿದ್ಧ ಮಾಡುತ್ತದೆ ಅದಕ್ಕೋಸ್ಕರ ನಾವು ಸದಾ ಜ್ಞಾನವನ್ನು ಧಾರಣೆ ಮಾಡಿಕೊಂಡು ಜ್ಞಾನಿಗಳಾಗಿರಬೇಕು ನಿರಂತರ ಯೋಗವನ್ನು ಮಾಡುತ್ತಾ ಖುಷಿಯಲ್ಲಿ ಇರಬೇಕು ನಾವು ಜ್ಞಾನಿಗಳು ಯೋಗಿಗಳು ಆಗಿ ಇದ್ದರೆ ಜಗತ್ತಿನಲ್ಲಿ ಯಾವ ವ್ಯಕ್ತಿಯೂ ಕೂಡ ನಮ್ಮನ್ನು ಎಂದೂ ಕೂಡ ಪ್ರತ್ಯಕ್ಷ ಆಗದಂತೆ ಮುಚ್ಚಿಡಲು ಸಾಧ್ಯ ಇಲ್ಲ ನಾವು ಜಗತ್ತಿನ ಮುಂದೆ ಪ್ರತ್ಯಕ್ಷ ಆಗೇ ಆಗುತ್ತೇವೆ ಅದಕ್ಕೋಸ್ಕರ ನಿಶ್ಚಿಂತರಾಗಿದ್ದು ಯೋಗವನ್ನು ಚೆನ್ನಾಗಿ ಮಾಡಬೇಕು ಮತ್ತು ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳಬೇಕು ಧಾರಣೆಗೋಸ್ಕರ ಈ ದಿನ ಪರಮಾತ್ಮ ತಂದೆ ತಮ್ಮ ಮಹಾವಾಕ್ಯದಲ್ಲಿ ತಿಳಿಸುತ್ತಿದ್ದಾರೆ ಮಾಯೆಯ ಬಾಕ್ಸಿಂಗ್ನಲ್ಲಿ ಎಂದೂ ಸೋಲಬಾರದು ಈಗ ನಾವು ಮಾಯೆಯ ಜೊತೆ ಬಾಕ್ಸಿಂಗ್ ಮಾಡುತ್ತಿದ್ದೇವೆ ನಾವು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಮಾಯೆಯ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಪ್ರಯತ್ನ ಪಡುತ್ತಿದ್ದೇವೆ ಆದರೆ ಮಾಯೆ ಪರಮಾತ್ಮ ತಂದೆಯ ನೆನಪಿನಿಂದ ನಮ್ಮನ್ನು ದೂರ ಮಾಡಲು ಪ್ರಯತ್ನ ಪಡುತ್ತಾ ಇದೆ ನಾವು ಯಾವ ಕಾರಣಕ್ಕೂ ಮಾಯೆಗೆ ವಶ ಆಗಿ ತಂದೆಯಿಂದ ದೂರ ಆಗಬಾರದು ನೆನಪಿನ ಈ ಬಾಕ್ಸಿಂಗ್ನಲ್ಲಿ ಪರಮಾತ್ಮ ತಂದೆಯನ್ನು ಚೆನ್ನಾಗಿ ನೆನಪು ಮಾಡಿ ಶಕ್ತಿಶಾಲಿಯಾಗಿ ಮಾಯನ್ನು ಸೋಲಿಸಬೇಕು ಯಾವ ಕಾರಣಕ್ಕೂ ನಾವು ಮಾಯಿಗೆ ಸೋಲಬಾರದು ಪುರುಷಾರ್ಥದಲ್ಲಿ ತಣ್ಣಗಾಗಿ ಕುಳಿತುಕೊಳ್ಳಬಾರದು ಎಷ್ಟೋ ದಿನದಿಂದ ನಾನು ಪುರುಷಾರ್ಥ ಮಾಡುತ್ತಾ ಬಂದಿದ್ದೇನೆ ನನಗೆ ಪುರುಷಾರ್ಥ ಮಾಡಿ ಮಾಡಿ ಸಾಕಾಗಿದೆ ಇನ್ನೂ ನಾನು ಎಷ್ಟು ಪುರುಷಾರ್ಥ ಮಾಡಲಿ ನಾನೀಗ ಆರಾಮಾಗಿ ಇರುತ್ತೇನೆ ಇಷ್ಟು ದಿನ ಮಾಡಿರುವ ಪುರುಷಾರ್ಥ ಸಾಕು ಎಂದು ಪುರುಷಾರ್ಥ ಮಾಡುವುದರಲ್ಲಿ ಯಾವ ಕಾರಣಕ್ಕೂ ತಣ್ಣಗಾಗಿ ಕುಳಿತುಕೊಳ್ಳಬಾರದು ಆರಾಮಾಗಿ ಇರಬೇಕು ಎಂದು ಬಯಸಬಾರದು ನಾವು ಈಗ ಪುರುಷಾರ್ಥವನ್ನು ಮಾಡದಿದ್ದರೆ ಕಲ್ಪ ಕಲ್ಪಕ್ಕೋಸ್ಕರ ನಮ್ಮ ಭಾಗ್ಯವನ್ನು ಹಾಳು ಮಾಡಿಕೊಳ್ಳುತ್ತೇವೆ ಭಾಗ್ಯಶಾಲಿ ಆತ್ಮರು ಆಗುವುದಕ್ಕೋಸ್ಕರ ಪ್ರತಿಕ್ಷಣ ತೀವ್ರ ಪುರುಷಾರ್ಥವನ್ನು ಮಾಡಬೇಕು ಪುರುಷಾರ್ಥದಿಂದ ವಂಚಿತರು ಆಗಬಾರದು ಸಾಹಸವನ್ನು ಇಟ್ಟುಕೊಂಡು ಸೇವೆಯನ್ನು ಮಾಡಬೇಕು ಪರಮಾತ್ಮ ತಂದೆ ಭಾರತವನ್ನು ಸ್ವರ್ಗವನ್ನಾಗಿ ಮಾಡುವುದಕ್ಕೋಸ್ಕರ ಬಂದಿದ್ದಾರೆ ನಾವು ಧೈರ್ಯಶಾಲಿಗಳಾಗಿ ಸಾಹಸವನ್ನು ಇಟ್ಟುಕೊಂಡು ಪರಮಾತ್ಮನ ಈ ಕಾರ್ಯದಲ್ಲಿ ಸಹಯೋಗವನ್ನು ನೀಡಬೇಕು ಧೈರ್ಯವನ್ನು ಕಳೆದುಕೊಂಡು ಅನ್ಯ ಆತ್ಮರ ಸೇವೆಯನ್ನು ಮಾಡದೆ ಸುಮ್ಮನೆ ಕುಳಿತುಕೊಳ್ಳಬಾರದು ಸರ್ವರಿಗೂ ಜ್ಞಾನವನ್ನು ನೀಡುವಂತಹ ಸಾಹಸವುಳ್ಳವರು ಆಗಬೇಕು ಸೆಕೆಂಡ್ ಪಾಯಿಂಟ್ ಈ ನಾಟಕ ಎಕ್ಯುರೇಟ್ ಆಗಿ ಮಾಡಲ್ಪಟ್ಟಿದೆ ನಾಟಕ ಕೂಡ ಕಲ್ಯಾಣಕಾರಿ ಪರಮಾತ್ಮ ತಂದೆ ಕೂಡ ಕಲ್ಯಾಣಕಾರಿ ಇಲ್ಲಿ ಏನೆಲ್ಲ ಆಗುತ್ತಿದೆಯೋ ಎಲ್ಲವೂ ಒಳ್ಳೆಯದೇ ಆಗುತ್ತಾ ಇದೆ ಎಲ್ಲರೂ ತಮ್ಮ ಪಾತ್ರವನ್ನು ಸರಿಯಾಗೇ ಅಭಿನಯ ಮಾಡುತ್ತಿದ್ದಾರೆ ಅದಕ್ಕೋಸ್ಕರ ನಾವೀಗ ಯಾವ ಮಾತಿನ ಚಿಂತೆಯನ್ನೂ ಮಾಡಬಾರದು ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳುವುದಕ್ಕೋಸ್ಕರ ಒಬ್ಬ ತಂದೆಯ ನೆನಪಿನಲ್ಲಿ ಇರಬೇಕು ನಾವೀಗ ನಿರಂತರ ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಕರ್ಮ ಬಂಧನದಿಂದ ಮುಕ್ತರಾಗಿ ಕರ್ಮಾತೀತ ಸ್ಥಿತಿಯನ್ನು ತಲುಪಬೇಕು ನಾವೀಗ ಕರ್ಮದಿಂದಲೂ ಕೂಡ ಭಿನ್ನ ಆಗಿ ಸೂಕ್ಷ್ಮ ದೇವತೆ ಆಗಬೇಕು ಈ ಕರ್ಮದ ಜಗತ್ತಿನಿಂದಲೂ ಭಿನ್ನ ಆಗಬೇಕು ಕರ್ಮಾತೀತ ಸ್ಥಿತಿಯನ್ನು ತಲುಪಿ ನಾವೀಗ ಅವ್ಯಕ್ತ ವತನದ ನಿವಾಸಿಗಳು ಆಗಬೇಕು ಅದಕ್ಕೋಸ್ಕರ ಕರ್ಮದ ಬಂಧನದಿಂದ ಮುಕ್ತ ಆಗುವ ಪುರುಷಾರ್ಥ ಮಾಡಬೇಕು ಕರ್ಮ ಬಂಧನದಿಂದ ಮುಕ್ತ ಆಗಲು ಸದಾ ಒಬ್ಬ ಪರಮಾತ್ಮ ತಂದೆಯ ನೆನಪಿನಲ್ಲೇ ಇರಬೇಕು ಯಾವುದೇ ದೇಹದಾರಿಗಳಿಗೆ ಅಂಟಿಕೊಳ್ಳಬಾರದು ದೇಹದಾರಿಗಳಲ್ಲಿರುವ ವಿಶೇಷತೆಯನ್ನು ನೋಡಿ ಅವರಲ್ಲಿರುವ ಗುಣಗಳನ್ನು ನೋಡಿ ನಾವು ಯಾವ ಕಾರಣಕ್ಕೂ ಅವರಿಗೆ ಆಕರ್ಷಿತರಾಗಿ ದೇಹ ದಾರಿಗಳ ಪ್ರೀತಿಗೆ ವಶ ಆಗಬಾರದು ನಾವೀಗ ಸರ್ವ ದೇಹ ದಾರಿಗಳಿಂದ ಭಿನ್ನ ಆಗಿ ಅವರಲ್ಲಿರುವ ವಿಶೇಷತೆ ಮತ್ತು ಗುಣವನ್ನು ಅವರಿಗೆ ನೀಡಿರುವವರು ಪರಮಾತ್ಮ ತಂದೆ ಎಂದು ತಿಳಿದುಕೊಂಡು ಪರಮಾತ್ಮನಿಗೆ ಪ್ರಿಯ ಆಗಬೇಕು ಪರಮಾತ್ಮನಿಗೆ ಆಕರ್ಷಿತರಾಗಬೇಕು ಯಾವ ಕಾರಣಕ್ಕೂ ದೇಹ ದಾರಿಗಳಿಗೆ ಪ್ರಿಯ ಆಗಬಾರದು ವರದಾನ ಬೇಹದ್ದಿನ ವೈರಾಗ್ಯ ವೃತ್ತಿಯ ಮೂಲಕ ಸರ್ವ ಪ್ರಕಾರದ ಆಸಕ್ತಿಯಿಂದ ಮುಕ್ತರಾಗಿ ಇರುವಂತಹ ಸತ್ಯ ರಾಜಋಷಿಗಳಾಗಿ ನಾವೀಗ ರಾಜಋಷಿಗಳಾಗಿದ್ದೇವೆ ಪರಮಾತ್ಮ ತಂದೆ ನಮಗೆ ರಾಜಋಷಿ ಅನ್ನುವ ವರದಾನವನ್ನು ನೀಡಿದ್ದಾರೆ ನಾವೀಗ ಸದಾ ಬೇಹದ್ದಿನ ವೈರಾಗಿಗಳಾಗಿ ಇಡೀ ಜಗತ್ತಿನ ಮೇಲೆ ವೈರಾಗ್ಯವುಳ್ಳವರಾಗಿ ಸರ್ವ ಆಸಕ್ತಿಯಿಂದ ಮುಕ್ತ ಆದಂತಹ ರಾಜಋಷಿಗಳಾಗಿದ್ದೇವೆ ರಾಜಋಷಿ ಅಂದರೆ ಒಂದು ಕಡೆ ರಾಜ್ಯವನ್ನು ಆಳುವಂತವರು ಇನ್ನೊಂದು ಕಡೆ ಋಷಿ ಅಂದರೆ ಬೇಹದ್ದಿನ ವೈರಾಗಿಗಳು ನಾವೀಗ ರಾಜರೂ ಹೌದು ಋಷಿಗಳೂ ಹೌದು ರಾಜರು ಅಂದರೆ ಒಂದು ಕಡೆ ರಾಜ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಿದ್ದೇವೆ ರಾಜ್ಯವನ್ನು ಆಳುವ ಗುಣವನ್ನು ಕಲಿಯುತ್ತಿದ್ದೇವೆ ಇನ್ನೊಂದು ಕಡೆ ಋಷಿ ಅಂದರೆ ಬೇಹದ್ದಿನ ವೈರಾಗಿ ಆಗಿದ್ದೇವೆ ಒಂದು ವೇಳೆ ಎಲ್ಲಾದರೂ ನಾವು ಸ್ವಲ್ಪ ಆಸಕ್ತಿ ಉಳ್ಳವರು ಆದರೂ ಕೂಡ ನಾವು ರಾಜಋಷಿಗಳು ಎಂದು ಹೇಳಿಸಿಕೊಳ್ಳಲು ಸಾಧ್ಯ ಇಲ್ಲ ಒಂದು ವೇಳೆ ಸ್ವಯಂನ ದೇಹದ ಬಗ್ಗೆ ಸ್ವಲ್ಪ ಆಸಕ್ತಿ ಇದ್ದರು ಅಥವಾ ಯಾವುದಾದರೂ ವ್ಯಕ್ತಿಗಳ ಬಗ್ಗೆ ಸ್ವಲ್ಪ ಮನಸ್ಸಿನಲ್ಲಿ ಆಸಕ್ತಿ ಇದ್ದರು ಯಾವುದಾದರೂ ವಸ್ತುವಿನ ಬಗ್ಗೆ ಮನಸ್ಸಿನಲ್ಲಿ ಸ್ವಲ್ಪ ಆಸಕ್ತಿ ಉತ್ಪನ್ನ ಆದರೂ ಕೂಡ ನಾವು ರಾಜಋಷಿಗಳಾಗಲು ಸಾಧ್ಯ ಇಲ್ಲ ರಾಜಋಷಿ ಅಂದರೆ ಸ್ವಯಂನ ದೇಹ ದೇಹದಾರಿಗಳು ಜಗತ್ತಿನ ಸರ್ವ ಪದಾರ್ಥದಿಂದ ಭಿನ್ನ ಆಗಿ ಇರುವಂತವರು ಯಾರಿಗೆ ಸಂಕಲ್ಪ ಮಾತ್ರದಲ್ಲಾದರೂ ಸ್ವಲ್ಪ ಆಸಕ್ತಿ ಇತ್ತು ಅಂದರೆ ಅವರ ನೌಕೆ ಅಲುಗಾಡುತ್ತದೆ ಈಗ ನಮಗೆ ಸಂಕಲ್ಪದಲ್ಲೂ ಸ್ವಲ್ಪ ಈ ಜಗತ್ತಿನ ಬಗ್ಗೆ ಆಸಕ್ತಿ ಇದ್ದರೆ ದೇಹದಾರಿಗಳ ಬಗ್ಗೆ ಆಸಕ್ತಿ ಇದ್ದರೆ ಜಗತ್ತಿನ ವಸ್ತುಗಳ ಬಗ್ಗೆ ಆಸಕ್ತಿ ಇದ್ದರೆ ನಾವು ಎರಡು ನೌಕೆಯಲ್ಲಿ ಕಾಲನ್ನು ಇಟ್ಟಂತೆ ಯಾರು ಎರಡು ನೌಕೆಯಲ್ಲಿ ಕಾಲನ್ನು ಇಡುತ್ತಾರೋ ಅವರು ಆ ಕಡೆಯೂ ಅಲ್ಲ ಈ ಕಡೆಯೂ ಅಲ್ಲ ಆ ರೀತಿ ಮಧ್ಯದಲ್ಲಿ ನದಿಯಲ್ಲಿ ಮುಳುಗಿ ಪ್ರಾಣವನ್ನು ಕಳೆದುಕೊಳ್ಳುತ್ತಾರೆ ಹಾಗೆ ನಾವು ಈಗ ರಾಜಋಷಿಗಳಾಗಿದ್ದೇವೆ ಒಂದು ವೇಳೆ ರಾಜಋಷಿಗಳಾದ ನಾವು ಬೇಹದ್ದಿನ ವೈರಾಗಿಗಳಾಗಿ ಇರದೆ ಜಗತ್ತಿನ ಬಗ್ಗೆ ಸ್ವಲ್ಪ ಆಸಕ್ತಿಯನ್ನು ಇಟ್ಟುಕೊಂಡರೆ ನಾವು ಪರಮಾತ್ಮ ತಂದೆಯಿಂದಲೂ ಪ್ರಾಪ್ತಿಯನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ ಜಗತ್ತಿನಲ್ಲೂ ಕೂಡ ಇರಲು ಸಾಧ್ಯ ಇಲ್ಲ ಈ ರೀತಿ ಸರ್ವ ಪ್ರಾಪ್ತಿಯಿಂದ ವಂಚಿತರಾಗುತ್ತೇವೆ ಅದಕ್ಕೋಸ್ಕರ ಈಗ ರಾಜಋಷಿಗಳಾಗಬೇಕು ನಾವು ಬೇಹದ್ದಿನ ವೈರಾಗಿಗಳಾಗಿ ಕೇವಲ ಪರಮಾತ್ಮನ ನೌಕೆಯಲ್ಲಿ ಕುಳಿತುಕೊಳ್ಳಬೇಕು ಬೇಹದ್ದಿನ ವೈರಾಗಿ ಆಗುವುದು ಅಂದರೆ ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ನನಗೆ ಬೇರೆ ಯಾರೂ ಇಲ್ಲ ಅನ್ನುವ ಪಾಠವನ್ನು ಪಕ್ಕ ಮಾಡಿಕೊಳ್ಳಬೇಕು ಪರಮಾತ್ಮನೇ ನನ್ನ ಸಂಸಾರ ಪರಮಾತ್ಮನೇ ನನ್ನ ಸರ್ವಸ್ವ ಅವರನ್ನು ಬಿಟ್ಟು ನನಗೆ ಬೇರೆ ಯಾರೂ ಇಲ್ಲ ಎಂದು ತಿಳಿದುಕೊಂಡಾಗ ನಾವು ರಾಜಋಷಿಗಳಾಗಿ ಇರಲು ಸಾಧ್ಯ ಶ್ಲೋಗನ್ ಕ್ರೋಧ ಇಂತಹ ಒಂದು ಅಗ್ನಿ ಆಗಿದೆ ಕ್ರೋಧದ ಅಗ್ನಿ ನಮ್ಮನ್ನೂ ಸುಡುತ್ತದೆ ಅನ್ಯರನ್ನೂ ಕೂಡ ಸುಡುತ್ತದೆ ನಾವೀಗ ಕ್ರೋಧದ ಅಗ್ನಿಗೆ ವಶಾಗಿ ಸ್ವಯಂ ಅನ್ನೂ ಸುಟ್ಟುಕೊಳ್ಳಬಾರದು ಅನ್ಯರನ್ನೂ ಸುಡಬಾರದು ಅದಕ್ಕೋಸ್ಕರ ಸದಾ ಶಾಂತಿಯ ಸ್ಥಿತಿಯಲ್ಲಿ ಸ್ಥಿತ ಆಗಿರಬೇಕು ಒಳ್ಳೆಯದು ಓಂ ಶಾಂತಿ